ವೆಲ್ಕಮ್ ಟು ಕೆಜಿಎಫ್ ನಂಬರ್ ಒನ್ ಚಾನೆಲ್. ಸಮಸ್ತ ಕೆಜಿಎಫ್ ಜನತೆಗೆ ಕೆಜಿಎಫ್ ನಂಬರ್ ಒನ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಇದು ಕೆಜಿಎಫ್ ನ ಒನ್ ಅಂಡ್ ಓನ್ಲಿ ಟ್ರೂ ಅಂಡ್ ಟ್ರಾನ್ಸ್ಪರೆಂಟ್ ಆನ್ಲೈನ್ ಚಾನೆಲ್. ದೆನ್ ವೈ ಆರ್ ವಿ ವೇಟಿಂಗ್ ಫಾರ್? ನಾನು ನಿಮ್ಮ ಸುಮನ್ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್. ಯುವಶಕ್ತಿ ಇಂದು ದುಶ್ಚಟಗಳಿಗೆ ಮಾರು ಹೋಗುತ್ತಿರುವ ನಿಟ್ಟಿನಲ್ಲಿ ಕ್ರೀಡೆಗಳ ಮೂಲಕ ಸನ್ಮಾರ್ಗದಲ್ಲಿ ಸಾಗುವ ಕೆಲಸವನ್ನ ಮಾಡಲಾಗ್ತಿದೆ ಎಂದು ಪರಮ ಪೂಜ್ಯ ಅವಧೂತ ಸ್ವಾಮೀಜಿ ತಿಳಿಸಿದ್ರು. ತಾಲೂಕಿನ ಹೊಳಲಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಟೆನ್ನಿಸ್ ಕ್ರಿಕೆಟ್ ಬಾಲ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಯುವಕರ ಹಿತದೃಷ್ಟಿಯಿಂದ ಆರೋಗ್ಯ ಜೀವನಕ್ಕಾಗಿ ಯೋಗ ಮತ್ತು ಧ್ಯಾನದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದರ ಮೂಲಕ ಉತ್ತಮ ಸಮಾಜವನ್ನು ನಿರ್ಮಿಸುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಹೊಳಲಿ ಗ್ರಾಮದಲ್ಲಿ ದೇಶೀಯ ಕ್ರೀಡೆಗಳಾದ ಕಬಡ್ಡಿ, ಖೋಖೋಗಳಂಥ ಕ್ರೀಡೆಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗ್ತಿದ್ದು, ದೇವರ ಕೃಪೆಯಿಂದ ಸಮಾಜದ ನಾನಾ ವರ್ಗದ ಜನರ ಜೀವನವನ್ನು ರೂಪಿಸಿಕೊಳ್ಳಲಿ ಎಂದು ಹೇಳಿದರು. ಪಂದ್ಯಾವಳಿ ಆಯೋಜಕರಾದ ಶಾಂತಾರಾಮ್, ಅಮರೇಶ್, ಕೆವಿ ಶ್ರೀನಿವಾಸ್ ಮೂರ್ತಿ, ಚಲಪತಿ, ದೇವರಾಜ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನೂತನವಾಗಿ ಸೇವಾಶ್ರಮದ ದತ್ತಪೀಠದ ಪೀಠಾಧಿಪತಿಗಳಾಗಿ ಕಾಶಿಪೀಠದಿಂದ ಬಂದು ನೆಲೆಗೊಂಡು ಕ್ಷೇತ್ರದ ದೇವಾಲಯವನ್ನು ದತ್ತು ಪಡೆದು ಉದಾರ ಮನಸ್ಸಿನಿಂದ ಸೇವಕರ್ತರನ್ನು ಭಕ್ತರನ್ನು ಗಳಿಕೆಯ ವಿಚಾರದಲ್ಲಿ ಈ ಒಂದು ಮಂದಿರದಲ್ಲಿ ಒಂದು ಇತಿಹಾಸವುಳ್ಳ ಉದ್ಭವ ಶಿವಲಿಂಗವಿದ್ದು ಶ್ರೀ ಭೀಮಲಿಂಗೇಶ್ವರ ಇಲ್ಲಿ ಸ್ವಯಂ ಉದ್ಭವಲಿಂಗ ಏನಿದೆ, ಇದು ರಾಮ ಸೀತಾ ದ್ವಾಪರ ಯುಗದಲ್ಲಿ ಅರ್ಜುನರು ವಿಭೀಷಣರು ಬಂದು ಪೂಜೆ ಮಾಡಿರ್ತಕ್ಕಂಥ ತಮ್ಮ ಹಸ್ತದಿಂದ ದೇವಾಲಯವಾಗಿದ್ದು ಪಾಲಾರ್ ಕ್ಷೀರಕ್ಷೇತ್ರವಾದಂಥ ಪಾಲಾರ್ ನದಿ ಹರಿತಾ ಇದ್ದಂಥ ಸ್ಥಳ. ಚೋಳರ ಕಾಲದ ವಿಗ್ರಹಗಳು ಈಗ ಕೂಡ ಮಂದಿರದಲ್ಲಿದ್ದು ಈ ಮಂದಿರ ಇತಿಹಾಸ ಹೊಂದಿದ್ದು ಕೂಡ ಒಂದು ಕಣ್ಣಿಗೆ ಕಾಣದೆ ಎಲೆಮರೆಯ ಕಾಯಿಯ ರೀತಿಯಲ್ಲಿ ಈ ದೇವಾಲಯ ಬಂದಿತ್ತು. ಈ ಗ್ರಾಮದ ಜಾತ್ರೋತ್ಸವದ ಅಂಗವಾಗಿ ಇಲ್ಲಿ ಭೀಮಲಿಂಗೇಶ್ವರನ ಅನುಗ್ರಹದ ಮೇಲೆ ನಾವು ಒಂದು ಕ್ರೀಡೆಯನ್ನು ಇಲ್ಲಿ ಬೆಳೆಸೋ ಸಲುವಾಗಿ ಈ ಕ್ರೀಡೆಯನ್ನು ಹಮ್ಮಿಕೊಂಡಿದ್ದೇವೆ. 8 ಮತ್ತು 9 ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದು, ಇದರಲ್ಲಿ ಗ್ರಾಮದ ಯುವಕರು ಕೂಡ ತಂಡಗಳನ್ನು ಮಾಡಿಕೊಂಡಿದ್ದು, ಇಲ್ಲಿ ಯಾವುದೇ ಬಂದಂಥ ತಂಡಗಳು ಹೊರಗಡೆಯಿಂದ ಬಂದಂಥ ಆಟಗಾರರಿಗೆ ಊಟದ ವ್ಯವಸ್ಥೆಗಳು ಯಾವುದೇ ಉಚಿತ ಯಾವುದು ಹಣವಿಲ್ಲದೆ ಉಚಿತ ಪ್ರವೇಶ ಈ ಒಂದು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿರ್ತವೆ. ಇಲ್ಲಿ ಒಂದು ಸೇವಾ ಮನೋಭಾವನೆಯಿಂದ ಅವರಲ್ಲೂ ಕೂಡ ಯಾವುದೇ ಹಣ ಅಥವಾ ಅಂತಕ್ಕಂಥದ್ದು ಬಾರದೆ ಅವರಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಗುಣಗಳೇನಿದೆ ಆ ಕ್ರೀಡೆಯಲ್ಲಿ ತೋರಿಸಲಿ ಅಂತಕ್ಕಂಥ ವಿಚಾರದಿಂದ ಉತ್ತಮ ಭಾವನೆಯಿಂದ ಭಾವನಾತ್ಮಕವಾಗಿ ಎಲ್ಲ ಸಮಾಜದ ಬಾಂಧವರು ಒಂದೇ ಎಂಬ ಭಾವನೆಯಿಂದ ಈ ಗ್ರಾಮದಲ್ಲಿ ಇವತ್ತು ಬರ್ತಕ್ಕಂಥ ಆಟಗಾರರು ಇತರೆ ಜಾತಿಯ ಸರ್ವಣೀಯರಾಗಲಿ, ಯಾರೇ ಒಂದು ಈ ಸಮಾಜದ ಬೇರೆ ಬೇರೆ ಜಾತಿ ವರ್ಗದವರಾಗಿರಲಿ, ಮುಸಲ್ಮಾನ್ ಆಗಿರಲಿ, ಕ್ರೈಸ್ತರಾಗಿರಲಿ, ಹಿಂದೂಗಳಾಗಿರಲಿ, ಎಲ್ಲರಿಗೂ ಸಮಾನವಾಗಿ ನಡ್ಕೊಂಡು ಹೋಗ್ತಕ್ಕಂಥ ಒಂದು ಮಂದಿರವಾಗಿದೆ ಇದು. ಇವತ್ತು ಈ ಮಣ್ಣಿಗೆ ಯಾರು ಬಂದು ಹೋಗ್ತಾರೆ, ಈ ಮಣ್ಣಲ್ಲಿ ಕ್ರೀಡಾ ಒಂದು ಆಟವನ್ನು ಆಡಿ ಹೋಗ್ತಾರೆ, ಅವ್ರು ಬಂದು ಮಂದಿರದಲ್ಲಿ ಪ್ರಸಾದವನ್ನು ಸೇವನೆ ಮಾಡಿ ಹೋಗಬೇಕು, ಆ ಭಗವಂತನನ್ನು ದರ್ಶನ ಮಾಡಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ಸಮಾಜ ವರ್ಗದವರಿಗೂ ಕೂಡ ಸಮಾನತೆಯನ್ನು ಕಾಣ್ತಕ್ಕಂಥ ಒಂದು ವಿಭಿನ್ನವಾದ ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಯೋಗ ಶಿಬಿರಗಳು, ಕಣ್ಣಿನ ಕೆಲವೊಂದು ಉಚಿತ ಚಿಕಿತ್ಸೆಗಳನ್ನು, ಹೃದಯ ಚಿಕಿತ್ಸೆಗಳನ್ನು ಇಲ್ಲಿ ಮಾಡಬೇಕು ಅಂತಕ್ಕಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ಏರ್ಪಾಟು ಮಾಡ್ತಾ ಇದ್ದಾವೆ. ಮುಂದಿನ ಮಹಾಶಿವರಾತ್ರಿಯ ವಿಶಿಷ್ಟವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಒಂದು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಮಹಾಶಿವರಾತ್ರಿಯಂದು ಮಂದಿರದಲ್ಲಿ ಯಾಗ ಯಾಮಗಳು ನಡೀತಾವೆ, ರುದ್ರಾಭಿಷೇಕಗಳು, ಶತರುದ್ರಾಭಿಷೇಕಗಳು, ಭಸ್ಮ ಅಭಿಷೇಕಗಳು ನಡೀತಾ ಇದ್ದು, ಸಂಗೀತ ಕಾರ್ಯಕ್ರಮಗಳು, ಡೊಳ್ಳಿನ ವಾದಗಳು, ಕೇರಳದ ಕತ್ತಾಳೆ ಎಂಬ ಒಂದು ಕೆಲವೊಂದು ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾ ಇದ್ದು, ಈ ಕಾರ್ಯಕ್ರಮಕ್ಕೆ ಸಹಸ್ರಾರು ಕರ್ನಾಟಕದಿಂದ ಮೂಲೆ ಮೂಲೆಯಿಂದನೂ ಕೂಡ ಸುಮಾರು 1 ಲಕ್ಷ ಜನ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿರಿ. ಥ್ಯಾಂಕ್ ಯು.